Hello friends, welcome back to my YouTube channel. Yarala nana videos na nortta idira avrigella tumba tumba thanks. And yarala innu nana channel ge subscribe maadkonilla, please subscribe maadkonu videos na nodi. And ivattina topic tumba andre tumba important. Yenappa antandre ondu healthy ada baby develop aagbeku andre yenappa important antandre healthy ada sperm matte healthy ada egg irbeku. Ee healthy ada sperm matte egg yav tara ನಾವು ಪ್ರೊಡ್ಯೂಸ್ ಮಾಡಬಹುದು ಮತ್ತು ಮೇಯ್ನ್ ಆಗಿ ಹೆಲ್ತಿಯಾದ ಸ್ಪರ್ಮ್ ಇಂಪಾರ್ಟೆಂಟು. ಸ್ಪರ್ಮ್ ಏನಾದರೂ ಕರೆಕ್ಟಾಗಿಲ್ಲ ಅಂತಂತಂದರೆ ನಿಜವಾಗ್ಲೂ ಬೇಬಿ ಸರಿಯಾಗಿ ಇಂಪ್ಲ್ಯಾಂಟ್ ಆಗೋದಿಲ್ಲ. ಅದು ಒಳಗಡೆ ಹೋದ್ರೂ ಈ ಸ್ಪರ್ಮು ಗರ್ಲ್ಸ್ನ ಅಂದರೆ ನೀವು ಇಂಟರ್ಕೋರ್ಸ್ ಮಾಡಿದಾಗ ಸೇರಿದಾಗ ಅದು ಒಳಗಡೆ ಯುಟ್ರಸ್ ಒಳಗಡೆ ಹೋದ್ರೂ ಅದು ಹೆಲ್ತಿ ಇಲ್ಲ ಅಂತಂದರೆ ಆ ಹೆಗ್ನ ಫರ್ಟಿಲೈಸ್ ಮಾಡಲ್ಲ. ಫರ್ಟಿಲೈಸ್ ಮಾಡಿದ್ರೂ ಏನಾದರೂ ಬೇಬಿ ಫಾರ್ಮ್ ಆಯಿತು ಅಂತಂದ್ರೂ ಅದು ಡೆವಲಪ್ ಆಗಲ್ಲ. ಡೆವಲಪ್ ಆಯಿತು ಅಂತಂದ್ರೂ ಬೇಗ ಅಬಾರ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ಸ್ಪರ್ಮ್ ಕೌಂಟ್ ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಸ್ಪರ್ಮ್ದು ಮಾರ್ಫಾಲಜಿ ಇಂಪಾರ್ಟೆಂಟ್. ಮಾರ್ಫಾಲಜಿ ಅಂತಂದರೆ ಅದು ಶೇಪು ಸ್ಟ್ರಕ್ಚರು ಎಲ್ಲ ಇರುತ್ತೆ. ನೀವು ಡಾಕ್ಟರ್ ಹತ್ರ ಹೋದಾಗ ನಿಮಗೆ ಕೌಂಟ್ ಎಲ್ಲ ಸರಿಯಾಗಿದೆ ಬಟ್ ಮಾರ್ಫಾಲಜಿ ಸರಿ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಅದು ಏನಪ್ಪ ಏನಕ್ಕೆ ಅಂತಂತಂತಂದರೆ ಈ ಮಾರ್ಫಾಲಜಿ ಯಾವ ಥರ ಸರಿ ಇರಲ್ಲ ಅಂತಂದರೆ ಲೈಕ್ ಅದಕ್ಕೆ ತಲೆ ಸರಿ ಇರಲ್ಲ, ಇಲ್ಲ ಬಾಲ ಸರಿಯಾಗಿರಲ್ಲ, ಅದ್ರ ಕ್ವಾಲಿಟಿ ಸರಿಯಾಗಿರಲ್ಲ. ಈ ಕ್ವಾಲಿಟಿ ಸರಿಯಾಗಿಲ್ದಿರೋ ಸ್ಪರ್ಮ್ ವೀರ್ಯಾಣುಗಳಿಂದ ನಿಮ್ಮ ಬೇಬಿ ಕರೆಕ್ಟಾಗಿ ಡೆವಲಪ್ ಆಗಲ್ಲ. ಸೊ ಅದಕ್ಕೋಸ್ಕರ ಮಾರ್ಫಾಲಜಿ ಸರಿ ಇಲ್ಲ ಅಂತ ಡಾಕ್ಟರ್ಸ್ ಹೇಳ್ತಾರೆ. ಅಂದರೆ ಎಷ್ಟಿರಬೇಕು ಮಾರ್ಫಾಲಜಿ ಪರ್ಸೆಂಟೇಜು ಅಂತಂತಂದರೆ 4%, 4% ಇರಬೇಕು. 4%ಗಿಂತ ಕಡಿಮೆ ಇದ್ದಾಗ ನಿಮಗೆ ಮಾರ್ಫಾಲಜಿ ಸರಿ ಇಲ್ಲ ಅಂತ ಅರ್ಥ. ಸೊ ಈ ಥರ ಇದ್ದವರು ನೀವು ಇಂಟರ್ಕೋರ್ಸಲ್ಲಿ ಇದ್ರೂ ನಿಮಗೆ ಒಂದು ಒಳ್ಳೆಯ ಕ್ವಾಲಿಟಿಯಾದ ಗರ್ಭ ಧರಿಸೋಕ್ಕೆ ಸಾಧ್ಯವೇ ಇಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಕ್ವಾಲಿಟಿನ ಸ್ಪರ್ಮ್ದು ಕ್ವಾಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳೋದು ತುಂಬ ತುಂಬ ಇಂಪಾರ್ಟೆಂಟು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋನ ಮಾಡ್ತಾ ಇರೋದು. ಯಾವ ಥರ ನಾವು ಇನ್ಕ್ರೀಸ್ ಮಾಡ್ಕೋಬಹುದಪ್ಪ ಅಂತಂದರೆ, ಇವಾಗ ನೀವು ಡಾಕ್ಟರ್ ಹತ್ರ ಹೋಗಿರ್ತೀರಾ, ನಿಮಗೆ ಕೌಂಟ್ ಎಲ್ಲ ಸರಿ ಇದೆ, ನಿಮ್ಮ ಮಾರ್ಫಾಲಜಿ ಸರಿ ಇಲ್ಲ ಅಂತಂದಾಗ ಡಾಕ್ಟರ್ ನಿಮಗೆ ಜಿಂಕ್ ಟ್ಯಾಬ್ಲೆಟ್ನ ಕೊಡ್ತಾರೆ, ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದನ್ನು ಕಂಟಿನ್ಯೂಸ್ ಆಗಿ 2-3 ತಿಂಗಳು ತಗೊಳ್ಳೇಬೇಕು. ಯಾಕಂತಂದರೆ ಹೊಸ ಸ್ಪರ್ಮ್ ಪ್ರೊಡ್ಯೂಸ್ ಆಗಬೇಕು ಅಂತಂದರೆ ಅಷ್ಟು ದಿನ ಬೇಕು. ಅದಕ್ಕೋಸ್ಕರ ನೀವು 2-3 ತಿಂಗಳು ಕಂಟಿನ್ಯೂಸ್ ಆಗಿ ಜಿಂಕ್ ಟ್ಯಾಬ್ಲೆಟ್ನ ತಗೊಳ್ಳೇಬೇಕು. ಆವಾಗಷ್ಟೇ ನಿಮಗೆ ಒಂದು ಒಳ್ಳೆಯ ಕ್ವಾಲಿಟಿಯಾದ ಸ್ಪರ್ಮ್ ಪ್ರೊಡ್ಯೂಸ್ ಆಗೋದಕ್ಕೆ ಸಾಧ್ಯ. ಆಯಿತಾ? ನಿಮಗೆ ಇದ್ರ ಜೊತೆಗೆ ನೀವು ಲೈಫ್ ಸ್ಟೈಲ್ ಚೇಂಜಸ್ಸಿಂದ ನೀವು ಒಳ್ಳೆಯ ಕ್ವಾಲಿಟಿಯಾದ ಸ್ಪರ್ಮ್ನ ಪ್ರೊಡ್ಯೂಸ್ ಮಾಡಬಹುದು. ಈ ಮೊದಲು ಏನಕ್ಕೆ ಈ ಮಾರ್ಫಾಲಜಿ ಚೇಂಜ್ ಆಗುತ್ತೆ, ಮಾರ್ಫಾಲಜಿ ಸರಿ ಇರಲ್ಲ ಅನ್ನೋ ರೀಸನ್ನ ತಿಳ್ಕೊಳ್ಳೋಣ. ಏನಪ್ಪ ಅಂತಂತಂದರೆ ಮೇಯ್ನು ಡ್ರಿಂಕಿಂಗ್. ನೀವು ಕುಡಿಯೋರಾಗಿದ್ದರೆ ಮತ್ತು ಸ್ಮೋಕ್ ಮಾಡ್ತೀರಾ ಅಂತ ಹೇಳ್ತೀರಲ್ವ, ಅಂಥವ್ರಿಗೆ ಖಂಡಿತವಾಗ್ಲೂ ಈ ಮಾರ್ಫಾಲಜಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮಾರ್ಫಾಲಜಿ ಸರಿ ಇರಲ್ಲ, ಹ್ಯಾಬಿಟ್ ಚೇಂಜ್ ಮಾಡ್ಕೊಳ್ಳೇಬೇಕಾಗುತ್ತೆ. ನಿಮಗೊಂದು ಮಗು ಬೇಕು ಅಂತಂತಂದರೆ ಬಿಟ್ಬಿಡೋದು ಒಳ್ಳೆಯದು. ಸ್ಮೋಕು ಮತ್ತು ಡ್ರಿಂಕಿಂಗ್ ಕಂಟಿನ್ಯೂಸ್ ಆಗಿ ಮಾಡೋರಿಗೆ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಕಂಟಿನ್ಯೂಸ್ ಆಗಿ ತುಂಬ ಮಾಡ್ತೀರಾ ಅಂತನವ್ರಿಗೆ ಈ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮತ್ತು ಅನ್ಹೆಲ್ತಿ ಫುಡ್ಡು, ಈ ಬೇಕ್ರಿ ಫುಡ್ನ ಮತ್ತು ಪ್ರೊಸೆಸ್ಡ್ ಫುಡ್ಡು ಮತ್ತು ಹೊರಗಡೆ ಯಾವ ಎಣ್ಣೆಯಲ್ಲಿ ಮಾಡಿರ್ತಾರೆ ಅಂತಲೇ ಗೊತ್ತಿರಲ್ಲಲ್ವ, ಅದನ್ನು ತಗೊಂಡು ತಿನ್ನೋದು. ಮತ್ತು ಯಾವಾಗಲೂ ಹೋಟೆಲಲ್ಲಿ ಊಟ ಮಾಡೋರಿಗೆ ಈ ಥರ ಪ್ರಾಬ್ಲಮ್ ಬಂದಿರುತ್ತೆ. ಬಿಕಾಸ್ ಅದು ಹೆಲ್ತಿ ಇರಲ್ಲ, ಸುಮ್ಮನೆ ತಿಂತೀರಾ ಅಷ್ಟೇ. ಈ ಬೇಕ್ರಿಯಲ್ಲಿ ದಿನಾ ಪಪ್ಸು ಅದು ಇದು ಅಂತ ಒಬ್ಬೊಬ್ಬರು ತಿನ್ನೋ ಹ್ಯಾಬಿಟ್ ಇಟ್ಕೊಂಡಿರ್ತಾರೆ, ಅಂಥವ್ರಿಗೆ ಈ ಮಾರ್ಫಾಲಜಿ ಪ್ರಾಬ್ಲಮ್ ಇರುತ್ತೆ. ಮತ್ತು ಓವರ್ ವೆಯ್ಟ್ ಇರೋರಿಗೆ ಕೂಡ ಅಷ್ಟೇ ಈ ಮಾರ್ಫಾಲಜಿ ಪ್ರಾಬ್ಲಮ್ ಇರುತ್ತೆ. ಮತ್ತು ಫಿಸಿಕಲ್ ಆ್ಯಕ್ಟಿವಿಟೀಸ್ ಇರೋದೇ ಇಲ್ಲ, ಅವ್ರಿಗೆ ಸ್ವೆಟ್ ಆಗೋದೇ ಇಲ್ಲ, ನಡೆಯೋದೇ ಇಲ್ಲ, ಮತ್ತು ಮೇಲೆ ಸ್ಟೆಪ್ಸು ಹತ್ತೋದು ಇಲ್ಲ, ಇಳಿಯೋದು ಇಲ್ಲ, ಯಾವಾಗಲೂ ಸೋಂಬೇರಿಯಾಗಿ ಮನೆಯಲ್ಲೇ ಕೂತಿರ್ತಾರೆ ಅಂತನವ್ರಿಗೆ ಈ ಥರ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಮಾರ್ಫಾಲಜಿ ಸರಿ ಇರಲ್ಲ. ಸೊ ಅದಕ್ಕೋಸ್ಕರ ನೀವು ಒಂದು ಹೆಲ್ತಿಯಾದ ಲೈಫ್ ಸ್ಟೈಲ್ನ ಮೇಂಟೈನ್ ಮಾಡಬೇಕು. ವರ್ಕೌಟ್ ಮಾಡಿ, ವಾಕಿಂಗ್ ಮಾಡಿ, ಮತ್ತು ನೀವು ಡ್ರಿಂಕ್ಸು ಸ್ಮೋಕ್ ಏನಾದ್ರು ಮಾಡೋದಿದ್ರೆ ಅದನ್ನ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡ ಆಗಲಿಲ್ವಾ, ಸ್ವಲ್ಪ ಸ್ವಲ್ಪ ಅವಾಯ್ಡ್ ಮಾಡಿ, ಮತ್ತು ಜಾಸ್ತಿ ಹೊರಗಡೆ ಊಟ ಮಾಡೋದನ್ನೇ ಬಿಡಿ. ನೆಕ್ಸ್ಟು ಇದೆಲ್ಲದಕ್ಕಿಂತ ನಾನೊಂದು 3 ಮೇನ್ ಫುಡ್ನ ಹೇಳ್ತೀನಿ, ಅದನ್ನ ನೀವು ನಿಮ್ಮ ಡೈಲಿ ಹ್ಯಾಬಿಟ್ ಡೈಲಿ ನೀವು ತಿಂದರೆ ಖಂಡಿತವಾಗ್ಲೂ ನಿಮ್ಮ ಸ್ಪರ್ಮ್ದು ಮಾರ್ಫಾಲಜಿ ಇನ್ಕ್ರೀಸ್ ಆಗುತ್ತೆ, ಜೊತೆಗೆ ಕೌಂಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ನೀವು
ಅಂದರೆ ಬೇಗ ನಿಮಗೂ ಕೂಡ ಮಗು ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಮೂರು ಫುಡ್ ಯಾವುದಪ್ಪ ಅಂತಂದರೆ ಫ್ರೂಟ್ಸು, ವೆಜಿಟೇಬಲ್ಸು ಆ್ಯಂಡ್ ನಟ್ಸು. ಆಯಿತಾ, ಫ್ರೂಟ್ಸು ಆಲ್ಮೋಸ್ಟ್ ಎಲ್ಲರೂ ಹೇಳೇ ಹೇಳ್ತಾರೆ, ಫ್ರೂಟ್ಸು ವೆಜಿಟೇಬಲ್ಸು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಿ ತಿನ್ನಿ ಅಂತ. ಅದು ಕಾರಣ ಇಲ್ಲದೆ ಯಾರೂ ಹೇಳಲ್ಲ. ಇದರಲ್ಲಿ ಅಷ್ಟು ಬೆನಿಫಿಟ್ಸ್ ಇದೆ ನಿಜವಾಗ್ಲೂ. ಇದನ್ನ ಡೈಲಿ ಬೇಸಿಸಲ್ಲಿ ತಿನ್ನೋರಿಗೆ ಜಾಸ್ತಿ ಯಾವುದೇ ಥರ ಪ್ರಾಬ್ಲಮ್ ಇರಲ್ಲ. ನಾವು ಇವಾಗೆಲ್ಲ ಏನು ಮಾಡ್ತೀವಿ ಅಂತಂದರೆ ಬರೀ ಹೊರಗಡೆ ಪಿಝಾ, ಬರ್ಗರು ಮತ್ತು ಅದು ಇದು ಅಂತ ತಿಂದು ನಮ್ಮ ಹೆಲ್ತಿನ ಹೆಲ್ತಿ ಲೈಫ್ನ ನಾವು ಹಾಳು ಮಾಡ್ಕೋತಿದ್ದೀವಿ. ಸೊ ಅದಕ್ಕೋಸ್ಕರನೇ ಯಾವಾಗಲೂ ಎಲ್ಲರೂ ಅನ್ನೋದು ವೆಜಿಟೇಬಲ್ಸು, ಫ್ರೂಟ್ಸು ಮತ್ತು ನಟ್ಸ್ನ ಡೈಲಿ ತಗೊಳ್ಳಿ ಅಂತ ಅನ್ನೋದು. ಬಟ್ ನಾವು ಅದನ್ನು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಲ್ಲ ಅದಕ್ಕೆ ನಾವು, ಅಲ್ವಾ. ನಾವೇನು ಮಾಡ್ತೀವಿ, ಒಂದು ಸ್ಟೈಲಿಶ್ ಆದ ಲೈಫ್ ಸ್ಟೈಲು ಅಂತ ಅಂದ್ಕೊಂಡು ಹೊರಗಡೆ ಹೋಗಿ ತಿನ್ನೋದು. ಇನ್ನು ಸ್ವಲ್ಪ ಜನ ಅದನ್ನು ಪೋಸ್ಟ್ ಮಾಡೋದಕ್ಕೋಸ್ಕರ ಆದರೂ, ಇನ್ಸ್ಟಾದಲ್ಲಿ ಅಲ್ಲಿ ಇಲ್ಲಿ ಪೋಸ್ಟ್ ಮಾಡೋದಕ್ಕೋಸ್ಕರ ಆದರೂ ಹೊರಗಡೆ ಹೋಗಿ ತಿನ್ನೋದು, ಫೋಟೋ ತೆಗೆಯೋದು, ಇದೊಂದು ಕ್ರೇಜ್ ಇರುತ್ತೆ ಅಲ್ವಾ ಈಗಿನ ಜನಕ್ಕೆ. ಆ ಥರ ಇದ್ದಾರೆ. ಬಟ್ ಅದೆಲ್ಲ ಬೇಡ. ನೀವು ಹೆಲ್ತಿಯಾಗಿರಬೇಕು ಅಂತಂದರೆ ಈ ಫ್ರೂಟ್ಸು, ವೆಜಿಟೇಬಲ್ಸು, ನಟ್ಸು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಆಯಿತಾ, ಮೊದಲನೇದಾಗಿ ಏನಪ್ಪ ಅಂತಂದರೆ ಫ್ರೂಟ್ಸ್. ಈ ಫ್ರೂಟ್ಸಲ್ಲಿ ಮೇಯ್ನ್ ಯಾವುದಪ್ಪ ಅಂತಂತಂದರೆ ಆರೆಂಜ್, ಪೊಮೊಗ್ರನೇಟ್, ನೆಲ್ಲಿಕಾಯಿ. ಈ ಮೂರನ್ನೂ ನೀವು ಡೈಲಿ ತಿನ್ನಲೇಬೇಕು. ನಿಮಗೆ ಮಾರ್ಫಾಲಜಿ ಏನಾದರೂ ಪ್ರಾಬ್ಲಮ್ ಇದೆ ಅಂತನವರು, ಈ ವಿಟಮಿನ್ ಸಿ ರಿಚ್ ಇರೋ ಫ್ರೂಟ್ಸು ಅದು ಯಾವುದು ಅಂತಂದರೆ ಆರೆಂಜ್, ಗೊತ್ತೇ ಅಲ್ವಾ ನಿಮಗೆ, ಎಲ್ರಿಗೂ ಗೊತ್ತೇ ಇರುತ್ತೆ. ಮತ್ತು ಕೆಂಪು ಬಾಳೆ, ಇದು ಕೂಡ ಮೇಯ್ನು. ಇದೆಲ್ಲ ಬಿಟ್ಟು ಬೇರೆ ಎಲ್ಲ ಫ್ರೂಟ್ಸು ತಗೋಬೋದು, ಬಟ್ ಇದು ಮೇಯ್ನ್, ಇದನ್ನ ಮೇಯ್ನಾಗಿ ನೀವು ತಗೋಬೇಕು. ಇದ್ರ ಜೊತೆಗೆ ನೀವು ಬೇರೆ ಫ್ರೂಟ್ಸು ಕೂಡ ತಗೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇದೆಲ್ಲ ಡೈಲಿ ತಿನ್ನೋಕ್ಕಾಗಲ್ಲ ಅಂತನೋರು ಜ್ಯೂಸ್ ಕೂಡ ಕುಡಿಬಹುದು, ಬಟ್ ಜ್ಯೂಸಲ್ಲಿ ಶುಗರ್ ಬೇಡ. ಮೇಯ್ನಾಗಿ ನೀವು ಮೈದಾ, ವೈಟ್ ಶುಗರ್ ಎಲ್ಲ ಅವಾಯ್ಡ್ ಮಾಡಿದ್ರೇ ಸಾಕು, ನಿಮಗೆ ಈ ಮಾರ್ಫಾಲಜಿ ಪ್ರಾಬ್ಲಮ್ ಸರಿಯಾಗುತ್ತೆ. ಆಯಿತಾ, ನೆಕ್ಸ್ಟ್ ಗ್ರೀನ್ ಲೀಫಿ ವೆಜಿಟೇಬಲ್ಸು. ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂತಂದರೆ ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಅದರಲ್ಲಿ ಗ್ರೀನ್ ವೆಜಿಟೇಬಲ್ಸು ಮತ್ತು ಈ ಸೊಪ್ಪುನುವೆ ಕೂಡ ನೀವು ತಗೋಬೇಕು. ಅಷ್ಟು ಬೆನಿಫಿಟ್ಸ್ ಇದೆ, ನಿಮ್ಮ ಸ್ಪರ್ಮ್ದು ಕ್ವಾಲಿಟಿ ಕ್ವಾಂಟಿಟಿ ಎಲ್ಲನೂ ಇನ್ಕ್ರೀಸ್ ಮಾಡೋದಕ್ಕೆ. ಈವನ್ ಫಾರ್ ಗರ್ಲ್ಸ್ ಎಗ್ ಸೈಜು, ಎಗ್ ಕ್ವಾಲಿಟಿನ ಇನ್ಕ್ರೀಸ್ ಮಾಡೋದಕ್ಕೆ ಈ ಗ್ರೀನ್ ಲೀಫಿ ವೆಜಿಟೇಬಲ್ಸು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಕುಕ್ಕರ್ ಬೀಟ್ಸು ಎಲ್ಲನೂ ತಗೋಬೇಕು, ಮೇಯ್ನಾಗಿ ಗ್ರೀನ್ ಲೀಫಿ ವೆಜಿಟೇಬಲ್ಸು. ಅಂದರೆ ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಎಲ್ಲ ಬರುತ್ತಲ್ವ, ಗ್ರೀನ್ ಕಲರಲ್ಲಿ ಯಾವ್ಯಾವ ವೆಜಿಟೇಬಲ್ ಇದೆಯಲ್ಲ ಅದೆಲ್ಲನೂ ಇಂಪಾರ್ಟೆಂಟ್. ಆಯಿತಾ, ಇದನ್ನು ಡೈಲಿ ನೀವು ಪಲ್ಯ ಮಾಡಿಕೊಂಡು ಇಲ್ಲ ನಿಮಗೆ ಸಾಂಬಾರು ಮಾಡ್ಕೊ ತಿನ್ಬೇಕಾ ಯಾವ ಥರ ಆಗುತ್ತೋ ಆ ಥರ ಮಾಡ್ಕೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ಆಯಿತಾ, ನೆಕ್ಸ್ಟು ನಟ್ಸು. ನಟ್ಸಲ್ಲಿ ಬಾದಾಮ್, ವಾಲ್ನಟ್, ಬಾದಾಮ್ ವಾಲ್ನಟ್ ನಾನು ಎಲ್ಲ ವೀಡಿಯೋಸಲ್ಲಿ ಹೇಳ್ತಾನೆ ಇದ್ದೀನಿ. ಬಾದಾಮು ಮತ್ತು ವಾಲ್ನಟ್ ಅನ್ನೋದು ಒಂದು ಮಿರಾಕಲ್, ಮಿರಾಕಲ್ ನಟ್ಸು. ಇದು ನಿಮ್ಮ ಸ್ಪರ್ಮ್ದು ಕ್ವಾಲಿಟಿ ಕ್ವಾಂಟಿಟಿ ಕೌಂಟ್ಸು ಎಲ್ಲನೂ ಇನ್ಕ್ರೀಸ್ ಮಾಡುತ್ತೆ. ವಾಲ್ನಟ್ಟಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇರುತ್ತೆ ಅಲ್ವಾ, ಅದರಿಂದ ಬಾದಾಮ್ನ ನೆನೆಸಿಟ್ಟು ಮಾರ್ನಿಂಗ್ ಎಂಪ್ಟಿ ಸ್ಟೊಮಕ್ ಎಳ್ತಾಗಲ್ಲಿ, ಈವನ್ ಫಾರ್ ಗರ್ಲ್ಸ್ ಅಷ್ಟೇ, ಅವ್ರಿಗೂ ಕೂಡ ಎಗ್ ಡೆವಲಪ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನೀವು ಡೈಲಿ ಇದೊಂದು ಹ್ಯಾಬಿಟಾಗಿ ಅಭ್ಯಾಸ ಮಾಡ್ಕೋಬಿಡಿ. ಅಂತಂದರೆ ಇದನ್ನ ತಿನ್ನೋದ್ರಿಂದ ನಿಮ್ಮ ಲೈಫ್ ಸ್ಟೈಲು ಕೂಡ ಚೇಂಜ್ ಆಗುತ್ತೆ, ಮತ್ತು ಎನರ್ಜಿ ಸಿಗುತ್ತೆ ನಿಮಗೆ ಈ ಬಾದಾಮ್ ವಾಲ್ನಟ್ ಎಲ್ಲ ತಿಂದಾಗ. ಮತ್ತು ನಿಮ್ಗೆ ಏನಪ್ಪ ಅಂತಂತಂದರೆ ಸ್ಪರ್ಮ್ ಕ್ವಾಲಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಒಂದು ಒಳ್ಳೆಯ ಕ್ವಾಲಿಟಿಯಾದ ಸ್ಪರ್ಮ್ ಪ್ರೊಡ್ಯೂಸ್ ಆದಾಗ ಆಟೋಮೆಟಿಕ್ಕಾಗಿ ನಿಮ್ಮ ಬೇಬಿ ಒಂದು ಹೆಲ್ತಿಯಾದ ವೇಯಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಆಯಿತಾ, ನೆಕ್ಸ್ಟು ಇನ್ನೂ ಸ್ವಲ್ಪ ಸೀಡ್ಸ್ನ ನೀವು ಬೇಕಾದ್ರೆ ಇನ್ಕ್ಲೂಡ್ ಮಾಡ್ಕೋಬಹುದು. ಈ ಸೀಡ್ ಸೈಕ್ಲಿಂಗ್ ಹೇಳಿದ್ದೀನಲ್ಲ, ಆ ಸೀಡ್ಸು, ಚಿಯಾ ಸೀಡ್ಸು, ಫ್ಲ್ಯಾಕ್ಸ್ ಸೀಡ್ಸು, ಪಂಪ್ಕಿನ್ ಸೀಡ್ಸು, ಇದನ್ನೆಲ್ಲನೂ ಕೂಡ ನೀವು ತಗೋಬಹುದು. ಅದೆಲ್ಲ ಬಿಟ್ಟು ನಾನ್ ವೆಜ್ಜು, ಫಿಶ್ ಅದೆಲ್ಲ ಇದೆ ಅಲ್ವಾ, ಅದನ್ನು ಕೂಡ ನಿಮ್ಮ ಲೈಫ್ ಸ್ಟೈಲಲ್ಲಿ ನೀವು ಇನ್ಕ್ರೂ ಅಂದರೆ ನೀವು ತಗೋಬಹುದು ಅಂತಂದಾಗ ಈ ವೆಜಿಟೇರಿಯನ್ ಇರೋರು ಇದೆಲ್ಲ ತಿನ್ನಬಹುದು. ಇಲ್ಲ ನಾನ್ ವೆಜ್ ತಿಂತೀನಿ ಅಂತನೋರು ನಾನ್ ವೆಜ್ಜಲ್ಲಿ ಫಿಶ್ಶು ಅದನ್ನೆಲ್ಲ ಡೈಲಿ ತಗೋಬಹುದು. ಆಗಿಲ್ಲ ಅಂತಂದರೆ ವೀಕ್ಲಿ ಟ್ವೈಸ್ ಆದರೂ ತಗೋಬಹುದು. ಏನಪ್ಪ ಅಂತಂದರೆ ನೀವು ಒಂದು ಮಾರ್ಫಾಲಜಿ ಸರಿ ಇಲ್ಲ ಅಂತ ರಿಪೋರ್ಟ್ ಬಂದಿದೆ ಅಂತಂದರೆ ನೀವು ಒಂದು 2-3 ಮಂತ್ಸ್ ಆದರೂ ಇದೆಲ್ಲ ಟ್ರೈ ಮಾಡಬೇಕು. ಒಂದೇ ಮಂತಲ್ಲಿ ನಿಮಗೆ ರಿಸಲ್ಟ್ ಬರಲ್ಲ, ಬಿಕಾಸ್ ಒಂದು ಒಳ್ಳೆ ಕ್ವಾಲಿಟಿಯಾದ ಸ್ಪರ್ಮ್ ಮತ್ತೆ ಪ್ರೊಡ್ಯೂಸ್ ಆಗಬೇಕು ಅಂದರೆ 2-3 ಮಂತ್ಸ್ ನೀವು ವೆಯ್ಟ್ ಮಾಡಲೇಬೇಕು. ಟ್ಯಾಬ್ಲೆಟ್ ತೊಗೊಂಡ್ರೂ ಕೂಡ ಅಷ್ಟೇ, ಒಂದೇ ಮಂತಲ್ಲಿ ನಿಮಗೆ ರಿಸಲ್ಟ್ ಬರಲ್ಲ. ಆಯಿತಾ, ಓಕೆ ಫ್ರೆಂಡ್ಸ್, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ವೀಡಿಯೋನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್ ಬಾಯ್.